ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಕಾಂಗ್ರೆಸ್ ಕಡೆಯಿಂದ ಮತ್ತೊಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ 5 ಗ್ಯಾರಂಟಿಗಳಲ್ಲಿ 2 ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡಬೇಕು, ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಸೊ ರಾಜ್ಯ ಸರ್ಕಾರದಿಂದ ತೀರ್ಮಾನವನ್ನ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಸೊ ಇದರಲ್ಲಿ ಕಾಂಗ್ರೆಸ್ನಲ್ಲಿರುವಂತಹ ಸಚಿವರುಗಳೇ ಡಿಸೈಡ್ ಮಾಡಿ ಸೊ 2 ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡೋಣ. ಸೊ ಇದರಿಂದ ಯಾವುದೇ ರೀತಿಯಾಗಿ ಉಪಯೋಗ ಆಗಿಲ್ಲ ಈಗಾಗಲೇನೆ. ಸೊ ನಮ್ಮ ಚುನಾವಣೆಯಲ್ಲಿ ನಾವು ಆಲ್ರೆಡಿ ರಿಸಲ್ಟ್ ಅನ್ನ ನೋಡಿದೀವಿ. ಆ ಒಂದು ಕಾರಣಕ್ಕೋಸ್ಕರ 2 ಯೋಜನೆಗಳನ್ನ ಕೈ ಬಿಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಹಾಗೇನೆ ನಿಮಗೆ ಉಳಿದಿರುವಂತಹ ಯೋಜನೆಗಳ ಬೆನಿಫಿಟ್ ಅನ್ನ ಸಿಗಬೇಕು ಅಂದ್ರೆ ತಪ್ಪದೆ ನೀವು ಈ ಒಂದು ಕೆಲಸವನ್ನ ಮಾಡಲೇಬೇಕಾಗತ್ತೆ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನೆಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಪ್ರತಿ ಸರಿ ಹೇಳುವಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ. ಈಗಾಗಲೇ ನಿಮ್ಗೆ ಗೊತ್ತಿರತ್ತೆ, ಕಾಂಗ್ರೆಸ್ನಲ್ಲಿರುವಂತಹ 5 ಗ್ಯಾರಂಟಿಗಳು ತುಂಬಾನೇ ಬಹಳ ಉಪಯೋಗವಾಗಿರುವಂತಹ ಯೋಜನೆಗಳಂತಾನೆ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಹಾಗೇನೆ ಗೃಹ ಜ್ಯೋತಿ ಆಗಿರ್ಬೋದು, ಹಾಗೆ ಶಕ್ತಿ ಯೋಜನೆ ಆಗಿರ್ಬೋದು, ಯುವ ನಿಧಿ ಯೋಜನೆ ಆಗಿರ್ಬೋದು, ಜೊತೆಗೆ ಅನ್ನಭಾಗ್ಯ ಯೋಜನೆಯು ಕೂಡ ತುಂಬಾನೇ ಬಹಳ ಉಪಯೋಗಕಾರಿ ಆಗಿರುವಂತಹ ಯೋಜನೆಗಳು ಅಂತಾನೆ ಹೇಳ್ಬೋದು. ಆದ್ರೆ ಕಾಂಗ್ರೆಸ್ನಲ್ಲಿರುವಂತಹ ಸಚಿವರುಗಳು ಸೇರ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಮತ್ತು ಫ್ರೀ ಬಸ್ ವ್ಯವಸ್ಥೆಯನ್ನ ಅಂದ್ರೆ ಶಕ್ತಿ ಯೋಜನೆಯನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು ಅಂತ ಒಂದು ಡಿಸೈಡ್ ಅನ್ನ ಮಾಡಿದ್ದಾರೆ. ಸೊ ಇದರಿಂದ ಯಾರಿಗೂ ಕೂಡ ಉಪಯೋಗ ಸಿಗ್ತಾ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರನೇ ನಾವು ಕರ್ನಾಟಕದಲ್ಲಿ 9 ಸ್ಥಾನಗಳನ್ನ ಮಾತ್ರ ಗೆದ್ದಿದೀವಿ. ಸೊ ಎಲ್ಲಾ ಮಹಿಳೆಯರು ಅಥವಾ ಪುರುಷರಿಗೆ ಈ ಯೋಜನೆಯಿಂದ ಉಪಯೋಗ ಆಗಿದ್ರೆ ಡೆಫಿನೆಟ್ಲಿ ಆಗಿ ನಮಗೆ ಇವರು ಓಟನ್ನ ಹಾಕಿ ನಮ್ಮನ್ನ ವಿನ್ ಮಾಡಿಸ್ತಾ ಇದ್ರು. ಆ ಒಂದು ಕಾರಣಕ್ಕೋಸ್ಕರ ಈ 2 ಯೋಜನೆಗಳನ್ನ ಕ್ಯಾನ್ಸಲ್ ಮಾಡೋಣ ಅಂತ ಹೇಳಿ ಡಿಸೈಡ್ ಅನ್ನ ಮಾಡಿದ್ದಾರೆ ಸ್ನೇಹಿತರೆ. ಜೊತೆಗೆ ನೀವು ನೋಡಬಹುದು, ಸೊ ಈಗೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಹಾಗೆ ಶಕ್ತಿ ಯೋಜನೆ ಆಗಿರ್ಬೋದು, ಎಲ್ಲಾ ಯೋಜನೆಗಳಿಂದ ಪ್ರತಿಯೊಬ್ಬರು ಕೂಡ ಬೆನಿಫಿಟ್ ಅನ್ನ ಪಡ್ಕೊಂತಾ ಇರ್ತಾರೆ. ಇಲ್ಲಿ ಬೆನಿಫಿಟ್ ಅನ್ನ ಪಡ್ಕೊಂಡಿರುವ ಪ್ರತಿಯೊಬ್ಬರು ಕೂಡ ಓಟನ್ನ ಹಾಕಿದ್ರೆ ಕಾಂಗ್ರೆಸ್ ಸರ್ಕಾರ ಡೆಫಿನೆಟ್ಲಿ ವಿನ್ ಆಗ್ತಿತ್ತು ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ಅವರವರಿಗೆ ಯಾರ್ಯಾರು ಇಷ್ಟ ಆಗಿರ್ತಾರೋ ಆ ವ್ಯಕ್ತಿಗೆ ಅವರು ಓಟನ್ನ ಮಾಡಿರ್ತಾರೆ ಅಂತಾನೆ ಹೇಳ್ಬೋದು. ಆ ಒಂದು ಕಾರಣಕ್ಕೋಸ್ಕರ ಸೊ ಕಾಂಗ್ರೆಸ್ನಲ್ಲಿರುವಂತಹ ಸಚಿವರುಗಳೇ ಡಿಸೈಡ್ ಮಾಡಿಬಿಟ್ಟು ಸೊ ಮೋಸ್ಟ್ಲಿ ಅವರಿಗೆ ಈ ಯೋಜನೆಗಳು ಇಷ್ಟ ಆಗ್ತಾ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ಸೊ ಈ ಯೋಜನೆಗಳನ್ನ ದಯವಿಟ್ಟು ಕ್ಯಾನ್ಸಲ್ ಮಾಡೋಣ. ಸೊ 2 ಯೋಜನೆಗಳನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಅನ್ನ ಮಾಡಿದ್ದಾರೆ. ಇಲ್ಲಿ ನೋಡಬಹುದು ನೀವು, ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನ ಪಡಿತಾ ಇರುವ ಮಹಿಳೆಯರೆಲ್ಲರೂ ಕೂಡ ವೋಟ್ ಮಾಡಿದ್ರೆ ಡೆಫಿನೆಟ್ಲಿ ಆಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ವಿನ್ ಆಗ್ತಿತ್ತು. ಅಂದ್ರೆ 9 ಏನ್ ಸ್ಥಾನಮಾನಗಳನ್ನ ಪಡ್ಕೊಂಡಿದೆ ಕರ್ನಾಟಕದಲ್ಲಿ, ಇದಕ್ಕೂ ಜಾಸ್ತಿ ನಾವು ಪಡ್ಕೊಂತಾ ಇದ್ವಿ. ಬಟ್ ಇಲ್ಲಿ ಅವರಿಗೆ ಯಾವುದೇ ಕಾರಣಕ್ಕೂ ಉಪಯೋಗ ಇಲ್ಲದೆ ಇರೋದಕ್ಕೋಸ್ಕರ ನಾವು 9 ಸ್ಥಾನಗಳನ್ನ ಮಾತ್ರ ಪಡ್ಕೊಂಡಿದೀವಿ. ಆ ಒಂದು ಕಾರಣಕ್ಕೋಸ್ಕರ ನಮ್ಗೆಲ್ಲರೂ ಕೂಡ ಕೈ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ನ ಮಾಡಿದ್ದಾರೆ. ಸೊ ಇದು ಕೂಡ ಹೌದು, ಯಾಕಂದ್ರೆ ಎಲ್ಲರೂ ಈಗ ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಹಾಗೆ ಅನ್ನಭಾಗ್ಯ ಇರ್ಬೋದು, ಜೊತೆಗೆ ನೀವು ನೋಡ್ತಾ ಇರ್ಬೋದು ಶಕ್ತಿ ಯೋಜನೆ, ಇವೆಲ್ಲ ಬೆನಿಫಿಟ್ ಅನ್ನ ಪಡ್ಕೊಂತಿರುವ ಪ್ರತಿಯೊಬ್ಬರು ಒಂದೊಂದು ವೋಟ್ ಮಾಡಿದ್ರೆ ಡೆಫಿನೆಟ್ಲಿ ಆಗಿ ಕಾಂಗ್ರೆಸ್ ಏನ್ 9 ಸ್ಥಾನ ಪಡ್ಕೊಂತಾ ಇತ್ತು, ಇನ್ನು ಜಾಸ್ತಿ ಸ್ಥಾನಗಳನ್ನ ಪಡ್ಕೊಂತಾ ಇರ್ಬೋದೇನೋ ಅಂತ ನನ್ನ ಒಪಿನಿಯನ್. ಸೊ ಬಟ್ ಏನಂತ ಗೊತ್ತಿಲ್ಲ. ಸೊ ಅವರ ಊರಲ್ಲಿ ಯಾರು ವ್ಯಕ್ತಿ ನಿಂತಿರ್ತಾರೋ ಅವ್ರಿಗೆ ಯಾರು ಇಷ್ಟ ಆಗ್ತಾರೋ ಅವರಿಗೆ ವೋಟ್ ಮಾಡುವಂತದ್ದು. ಸೊ ಅವರವರ ಒಪಿನಿಯನ್ ಗೆ ಬಿಟ್ಟಿರುತ್ತೆ. ಬಟ್ ಆ ಒಂದು ಕಾರಣಕ್ಕೋಸ್ಕರ ಈ 2 ಯೋಜನೆಗಳನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅದರ ಜೊತೆಗೆ ನೋಡ್ಬೋದು ನೀವು, ಕೆಲವೊಂದಿಷ್ಟು ಜನ ಸೊ ನೆಗೆಟಿವ್ ಆಗಿ ಕೂಡ ಕಮೆಂಟ್ ಮಾಡಿದ್ದಾರೆ. ಸೊ ಏನಂತ ಅಂದ್ರೆ, ಸೊ ನಾವ್ ಇಷ್ಟು ದಿನ ಕಾಂಗ್ರೆಸ್ ಫ್ರೀ ಕೊಟ್ಟಾದ್ಮೇಲೆ ನಾವೇನಾದ್ರೂ ಊಟ ಮಾಡ್ತಾ ಇದ್ವಿ, ಅದಕ್ಕಿಂತ ಮುಂಚೆನೆ ನಾವು ಊಟ ಮಾಡ್ತಾ ಇದ್ವಿ ತಾನೆ. ಸೊ ಯಾಕೆ ಬೇಕು ಈ ಯೋಜನೆಗಳು? 5 ಯೋಜನೆಗಳನ್ನ ದಯವಿಟ್ಟು ಬಂದ್ ಮಾಡಿ, ನಮ್ಗೆ ನೆಸೆಸಿಟಿ ಇಲ್ಲ, ಯಾರು ಕೂಡ ಇದ್ರ ಉಪಯೋಗವನ್ನ ಪಡ್ಕೊಂತಾ ಇಲ್ಲ, ಅದಕ್ಕೆ ನೀವು ಸೋತಿರುವಂತದ್ದು ಅಂತ ಕೂಡ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದಾರೆ, ಓಪನ್ ಆಗಿ ಕೂಡ ಹೇಳ್ತಾ ಇದಾರೆ. ಆದ್ರೆ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ, ಖಂಡಿತ ಅವರ ಪರ್ಸನಲ್ ಒಪಿನಿಯನ್ ಹೇಳ್ತಾ ಇರುವಂತದ್ದು. ಕೆಲವೊಂದಿಷ್ಟು ಜನ ಹೇಳ್ತಾ ಇದಾರೆ ಖಂಡಿತ ಇಲ್ಲ, ಇದು ನಮ್ಗೆ ತುಂಬಾನೇ ಉಪಯೋಗಕಾರಿಯಾಗಿದೆ. ಸೊ ತುಂಬಾ ಜನ ಹೇಳ್ತಾ ಇದಾರೆ ನಮ್ಗೆ ಮಕ್ಕಳು ಯಾರಿಲ್ಲ, ನಾವು ಗೃಹಲಕ್ಷ್ಮಿಯಿಂದ ಬರುವಂತ 2,000 ಜೊತೆಗೆ ಅನ್ನಭಾಗ್ಯದಿಂದ ಸಿಗುವಂತ ಹಣ, ಹಾಗೆ ನಾವ್ ಎಲ್ಲಿಗಾರು ಹೋಗ್ಬೇಕು ಅಂದ್ರೆ ಫ್ರೀ ಬಸ್ ವ್ಯವಸ್ಥೆ ಆಗಿರ್ಬೋದು, ಮನೆಗೆ ಕರೆಂಟ್ ಕಟ್ಟೋರು ಇರ್ಲಿಲ್ಲ ಬಿಲ್ನ. ಸೊ ಈ 0 ಬಿಲ್ ಬರೋದ್ರಿಂದ ಕರೆಂಟ್ ಬಿಲ್ ಕೂಡ ನಮ್ಗೆ ತುಂಬಾನೇ ಉಪಯೋಗ ಆಗಿದೆ ಅಂತ ಹೇಳಿದಾರೆ ಇನ್ನೊಂದಿಷ್ಟು ಜನ. ಸೊ 2,000 ರೂಪಾಯಿಯಿಂದ ನಮ್ಗೆ ತುಂಬಾನೇ ಯೂಸ್ಫುಲ್ ಆಗಿದೆ. ಸೊ ನಮ್ಗೆ ಏನಾದ್ರೂ ನಮ್ಮ ಸ್ವಂತ ಖರ್ಚಿಗೆ ಟ್ಯಾಬ್ಲೆಟ್ ತಗೊಳಕೋ ಅಥವಾ ಏನೋ ಒಂದು ವಸ್ತುಗಳನ್ನ ನಾವು ಇಷ್ಟಪಟ್ಟಿದ್ದನ್ನ ತಗೊಳ್ಲಿಕ್ಕೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗಿದೆ ಅಂತ ಹೇಳಿದಾರೆ. ಕೆಲವೊಂದಿಷ್ಟು ಜನ
ಸೊ ನಮ್ಗೆ ನಮ್ಮ ಮಕ್ಕಳಿಗೆ ಬಸ್ ಚಾರ್ಜ್ ಕೂಡ ಕೊಡ್ಲಿಕ್ಕೆ ಅಮೌಂಟ್ ಇರಲಿಲ್ಲ. ಈ ಫ್ರೀ ಬಸ್ ವ್ಯವಸ್ಥೆ ಇರೋದ್ರಿಂದ ಸೊ ಮಕ್ಕಳು ಆರಾಮಾಗಿ ಫ್ರೀ ಬಸ್ ಅಲ್ಲಿ ಓಡಾಡ್ತಾರೆ. ಜೊತೆಗೆ ನಮ್ಗೆ ಸ್ವಲ್ಪ ಮಟ್ಟಿಗೆ ಹಣವನ್ನ ಉಳಿತಾಯ ಮಾಡ್ಲಿಕ್ಕೂ ಒಳ್ಳೇದಾಗ್ತಾ ಇದೆ, ಇದರಿಂದ ನಮ್ಗೆ ತುಂಬಾನೇ ಅನುಕೂಲ ಆಗಿದೆ ಅಂತ ಹೇಳಿ ತುಂಬಾ ಜನ ಹೇಳ್ತಾ ಇದ್ದಾರೆ. ಈಗ ನೋಡ್ಬೋದು ಫ್ರೀ ಬಸ್ ವ್ಯವಸ್ಥೆಯಲ್ಲೇ ಸಾಕಷ್ಟು ಜನ ಫಸ್ಟ್ ಫ್ರೀ ಬಸ್ ವ್ಯವಸ್ಥೆಯನ್ನ ಬಿಟ್ಟಾಗ ತುಂಬಾ ನೂಕು ನುಗ್ಗಲು ಹಾಗೆ ಹೊಡೆದಾಟಗಳು ಕೂಡ ಆಗಿತ್ತು, ತದನಂತರ ಚೆನ್ನಾಗಿ ಸಾಕ್ತಾ ಇದೆ ಅಂತಾನೆ ಹೇಳ್ಬೋದು. ಬಟ್ ಅವರೆಲ್ಲರೂ ಕೂಡ ವೋಟ್ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಡೆಫಿನೆಟ್ಲಿ ಈಗ ಕರ್ನಾಟಕದಲ್ಲಿ 9 ಸ್ಥಾನಗಳಿಗಿಂತ ಹೆಚ್ಚು ಸ್ಥಾನಗಳನ್ನ ಪಡ್ಕೊತಾ ಇತ್ತು. ಆ ಒಂದು ಕಾರಣಕ್ಕೋಸ್ಕರನೇ ಗೃಹಲಕ್ಷ್ಮಿ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಫ್ರೀ ಬಸ್ ವ್ಯವಸ್ಥೆಯನ್ನ ಶಕ್ತಿ ಯೋಜನೆಯನ್ನ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ಸಚಿವರು ಡಿಸೈಡ್ ಮಾಡಿರುವಂತದ್ದು ಸ್ನೇಹಿತರೆ. ಬಟ್ ಇಲ್ಲಿ ಕೆಲವೊಂದಿಷ್ಟು ಜನ ಹೇಳ್ತಾ ಇದಾರೆ, ಇಲ್ಲ 5 ಗ್ಯಾರಂಟಿಗಳನ್ನ ಡೆಫಿನೆಟ್ಲಿ ಆಗಿ ಕಂಟಿನ್ಯೂ ಮಾಡಬೇಕು, ಯಾಕಂದ್ರೆ ನೀವು ಸೊ ಫಸ್ಟ್ ಎಲೆಕ್ಷನ್ ಅಲ್ಲಿ ಏನ್ ಹೇಳಿದ್ರಿ, ನಾವು 5 ಗ್ಯಾರಂಟಿಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದ್ರಿ, ಅದೇ ರೀತಿಯಾಗಿ ನಾವು 5 ವರ್ಷಗಳ ಕಾಲ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ, ಯಾಕೆ ನೀವು ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ ಅಂತ. ಬಟ್ ಇಲ್ಲಿ ಏನಂತ ಅಂದ್ರೆ ಅವ್ರಿಗೆ ಈಗ ಎಲೆಕ್ಷನ್ ಅಲ್ಲಿ ವಿನ್ ಆಗದೆ ಇರುವಂತಹ ಒಂದು ಬೇಜಾರು, ಅಂದ್ರೆ ವಿನ್ ಆಗಿಲ್ಲ ಅನ್ನೋದಕ್ಕಿಂತ ಸೊ ಕರ್ನಾಟಕದಲ್ಲಿ ಇದ್ದಂತಹ ಜನರಿಗೆ ನಾವು ಇಷ್ಟೊಲ್ಲ ಬೆನಿಫಿಟ್ ಅನ್ನ ಕೊಟ್ಟು ಸೊ ಆ ಒಂದು ಕಾರಣದಿಂದನೂ ಕೂಡ ನಾವು ಜಾಸ್ತಿ ಸ್ಥಾನಮಾನಗಳನ್ನ ಪಡ್ಕೊಂಡಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದು ಉಪಯೋಗ ಆಗ್ತಾ ಇಲ್ಲ ಮೇ ಬಿ ಜನರಿಗೆ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಲಿಕ್ಕೆ ಡಿಸೈಡ್ ಮಾಡಿರುವಂತದ್ದು. ಸೊ ಇಲ್ಲಾಂದ್ರೆ ನಾವು ಡೆಫಿನೆಟ್ಲಿ ಆಗಿ ವಿನ್ ಆಗ್ತಾ ಇದ್ವಿ ಅಂತ ಹೇಳಿ. ಈಗ ಆಲ್ರೆಡಿ ನೀವು ಹೇಳ್ಬೋದು, ಇವ್ ನಮ್ಮ ದುಡ್ಡನ್ನ ತೆಗೆದುಕೊಂಡು ಅವ್ರು ನಮ್ಗೆ ಕೊಡ್ತಾ ಇದಾರೆ ಅಂತ. ಡೆಫಿನೆಟ್ಲಿ ಹೌದು, ನಮ್ ದುಡ್ಡು ತಗೊಂಡು ನಮ್ಗೆ ಕೊಡ್ತಾ ಇದ್ರೆ ಸೊ ಅದು ಸ್ವಲ್ಪ ಮಟ್ಟಿಗೆ ಸೇವ್ ಆಗುತ್ತೆ ಅನ್ನೋದು ಜನರ ಒಪಿನಿಯನ್, ಹಾಗೆ ಅವರ ಒಪಿನಿಯನ್ ಕೂಡ ಇದೆ ಆಗಿರುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಬಟ್ ಇಲ್ಲಿ ಏನಂತಂದ್ರೆ ರಾಜ್ಯ ಸರ್ಕಾರದಲ್ಲಿ ಇರುವಂತಹ ಕಾಂಗ್ರೆಸ್ನ ಸಚಿವರು ಈ ರೀತಿ ಹೇಳ್ತಾ ಇದ್ದಾರೆ, ಬಟ್ ಜನರು ಯಾವುದೇ ಯೋಜನೆಗಳನ್ನ ಸ್ಟಾಪ್ ಮಾಡಬೇಡಿ, ನಮ್ಗೆ ಖಂಡಿತ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಿಮ್ಗೆ ಎಷ್ಟು ಮಟ್ಟಿಗೆ ಸರಿ ಅನ್ಸತ್ತೆ, ಏನು ಇದು ಗೃಹಲಕ್ಷ್ಮಿ ಯೋಜನೆ ಅನ್ನ, ಮೇನ್ ಆಗಿ ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಉಚಿತ ಫ್ರೀ ಬಸ್ ವ್ಯವಸ್ಥೆಯನ್ನೇ ಕ್ಯಾನ್ಸಲ್ ಮಾಡ್ಬೇಕು ಅಂತ ಹೇಳಿ ಈಗ ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿರುವಂತದ್ದು ರಾಜ್ಯ ಸರ್ಕಾರದಿಂದ. ಬಟ್ ಇದ್ರ ಎಷ್ಟು ಮಟ್ಟಿಗೆ ನಿಮ್ಗೆ ಅನಾನುಕೂಲ ಆಗತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡಿ, ಯಾಕಂದ್ರೆ 2,000 ರೂಪಾಯಿ ಬರೋದ್ರಿಂದ ತುಂಬಾ ಜನ ಮಹಿಳೆಯರಿಗೆ ಉಪಯೋಗ ಆಗ್ತಾ ಇದೆ. ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಜಮಾ ಆಗತ್ತೆ, ಹಾಗೆ ಕರೆಂಟ್ ಬಿಲ್ ಉಳಿಯತ್ತೆ, ಜೊತೆಗೆ ನೀವು ನೋಡ್ಬೋದು ಮಕ್ಕಳೇನಾದ್ರು ಸ್ಕೂಲಿಗೆ ಹೋಗ್ತಾ ಇದ್ರೆ ಬಸ್ ಚಾರ್ಜ್ ಉಳಿಯತ್ತೆ, ಇದೆಲ್ಲದೂ ಕೂಡ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು. ಇದರಿಂದ ಸ್ವಲ್ಪ ಮಟ್ಟಿಗೆ ಸಮತೋಲನವನ್ನ ಮಾಡ್ಕೊಂಡು ಹೋಗ್ತಾ ಇದ್ರು. ಬಟ್ ಇದೊಂದು ಕಾರಣಕ್ಕೋಸ್ಕರ ಅವರಿಗೆ ಬೇಜಾರು ಕೂಡ ಆಗಿದೆ. ಇಲ್ಲಿ ಮೋದಿ ಅವರಿಗೆ ವೋಟ್ ಮಾಡಿರುವಂತವರು ಕೂಡ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಹಾಗೇನೆ ನೀವು ನೋಡ್ಬೋದು ಫ್ರೀ ಬಸ್ ವ್ಯವಸ್ಥೆಯನ್ನ ಪಡ್ಕೊಂಡಿರ್ತಾರೆ, ಯಾಕೆ ನಮ್ಗೆ ಅವರು ವೋಟ್ ಮಾಡಿಲ್ಲ ಅನ್ನೋದು ಕ್ವಶನ್ ಕೂಡ ಅವ್ರದ್ದಾಗಿದೆ. ಸೊ ಯಾಕೆ ವೋಟ್ ಮಾಡಿಲ್ಲ ಅಂದ್ರೆ, ಅವ್ರ ಊರಿನಲ್ಲಿರುವಂತಹ ಜನರು ಒಳ್ಳೆ ವ್ಯಕ್ತಿಗಳು ನಿಂತಾಗ ವೋಟ್ ಮಾಡಿರ್ಬೋದು, ಬಟ್ ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇರಲ್ಲ. ಯಾಕಂತ ಅಂದ್ರೆ ಒಬ್ರೊಬ್ರೆ ವೋಟ್ ಮಾಡೋದು ಅದು ಅವರ ಪರ್ಸನಲ್ ಒಪಿನಿಯನ್ ಬಿಟ್ಟಿರೋದಲ್ವಾ. ಸೊ ಈ ನಾವು ಇಷ್ಟೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಟ್ರು ಕೂಡ ಯಾಕೆ ನಮಗೆ ವೋಟ್ ಮಾಡಿಲ್ಲ ಅಂದ್ರೆ, ಅವರಿಗೆ ಮೇ ಬಿ ಯೋಜನೆಗಳು ಯಾವುದು ಇಷ್ಟ ಆಗ್ತಾ ಇಲ್ಲ ಆ ಕಾರಣದಿಂದ. ಸೊ 2 ಯೋಜನೆಗಳನ್ನ ಸ್ಟಾಪ್ ಮಾಡ್ಬಿಡೋಣ, ಹಾಗೆ 3 ಯೋಜನೆಗಳನ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ತಾ ಇದ್ದಾರೆ. ಸೊ ಬಟ್ ಇದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಅನ್ನ ಕೊಟ್ಟಿಲ್ಲ ಸ್ನೇಹಿತರೆ. ಮೇ ಬಿ ಕ್ಯಾನ್ಸಲ್ ಆದ್ರೂ ಆಗ್ಬೋದು ಅಥವಾ ಕಂಟಿನ್ಯೂ ಆದ್ರೂ ಆಗ್ಬೋದು. ಈಗ ನೋಡ್ಬೋದು ಅನ್ನಭಾಗ್ಯ ಯೋಜನೆ ಹಣವು ಕೂಡ ತುಂಬಾ ತಿಂಗಳಿಂದ ಪೆಂಡಿಂಗ್ ಇದೆ ಆ ಒಂದು ಕಾರಣಕ್ಕೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಬಟ್ ಇನ್ನು ಕ್ಲಾರಿಟಿಯನ್ನ ರಾಜ್ಯ ಸರ್ಕಾರ ಕೊಟ್ಟಿಲ್ಲ. ಬಟ್ ಇಲ್ಲಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಅವರು ಯಾವುದೇ ರೀತಿಯಾಗಿ ಕ್ಲಾರಿಟಿಯನ್ನ ಕೊಟ್ಟಿಲ್ಲ. ಸೊ ನಾವು ಯೋಜನೆಗಳನ್ನ ಸ್ಟಾಪ್ ಮಾಡ್ಬಿಡ್ತೀನಿ, ಸೊ ನಮ್ಗೆ ನಮ್ಮ ಸರ್ಕಾರ ಬಂದಿಲ್ಲ ಕರ್ನಾಟಕದಲ್ಲಿ ಅಂತ ಅವರು ಬೇಜಾರನ್ನ ಮಾಡ್ಕೊಂಡಿಲ್ಲ. ಅಂದ್ರೆ ಬೇಜಾರು ಮನಸ್ಸಲ್ಲಿದ್ರು ನಾವು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿ ಎಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರ್ಬೋದು, ಹಾಗೆ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ಹಾಗೆ ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು, ಯಾರು ಕೂಡ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಬಟ್ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಕ್ಲಾರಿಟಿ ಇದೆ, 2 ಯೋಜನೆಗಳನ್ನ ಸ್ಟಾಪ್ ಮಾಡ್ಬೇಕು ಅಂತ. ಸೊ ಕಾದ್ ನೋಡ್ಬೇಕಾಗತ್ತೆ ಯಾವ ಯಾವ ಯೋಜನೆಗಳು ಸ್ಟಾಪ್ ಆಗತ್ತೋ ಅಥವಾ ಕಂಟಿನ್ಯೂಸ್ ಆಗತ್ತೆ ಅಂತ. ಸೊ ನನ್ನ ಪರ್ಸನಲ್ ಒಪಿನಿಯನ್ ಏನಂದ್ರೆ, 5 ವರ್ಷಗಳ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು. ಸೊ 5 ವರ್ಷಗಳ ಕಾಲ ಈ ಗ್ಯಾರಂಟಿ ಯೋಜನೆಗಳನ್ನ ಏನ್ ಮಾಡಿದಾರೋ ಅದನ್ನೆಲ್ಲವೂ ಕೂಡ ಕಂಟಿನ್ಯೂ ಮಾಡ್ಲಿ, ಇದರಿಂದ ಜನರಿಗೆ ಉಪಯೋಗ ಆಗ್ಲಿ ಅಂತ ನನ್ನ ಪರ್ಸನಲ್ ಒಪಿನಿಯನ್ ಸ್ನೇಹಿತರೆ. ಸೊ ನಿಮ್ಗೆ ಕಂಟಿನ್ಯೂ ಆಗ್ಬೇಕಾ ಬೇಡ ಅನ್ನೋದು ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಾಗೇನೆ ಸೊ ಮುಂದಿನ ದಿನಗಳಲ್ಲಿ ಈ ಹಣವನ್ನ ಏನಾದ್ರೂ ಕಂಟಿನ್ಯೂಸ್ ಮಾಡಿ ನಿಮ್ಮ ಖಾತೆಗೆ ಹಣ ಜಮಾ ಆಗ್ಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಹೋಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಫ್ರೀ ಬಸ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲದೂ ಕೂಡ ನಿಮ್ಗೆ ಸಿಗ್ಬೇಕು ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ನ ತಪ್ಪದೇ ಹೋಗಿ June 14 ಒಳಗಡೆ ಅಪ್ಡೇಟ್ ಮಾಡಿಸ್ಲೇಬೇಕು. ಆಗ ಮಾತ್ರ ನಿಮ್ಗೆ ಸೊ ಈ ಎಲ್ಲಾ ಬೆನಿಫಿಟ್ ಕೂಡ ಸಿಗತ್ತೆ. ಹಾಗೇನೆ ನೀವೇನಾದ್ರು ನೆಕ್ಸ್ಟ್ ಪೆನ್ಷನ್ ತಗೊಂತಾ ಇದ್ರೆ ಅದಕ್ಕೂ ಕೂಡ ಎಲ್ಲದಕ್ಕೂ ಕೂಡ ಹೆಲ್ಪ್ಫುಲ್ ಆಗತ್ತೆ ಅಂತಾನೆ ಹೇಳ್ಬೋದು. ದಯವಿಟ್ಟು ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿ ಸ್ನೇಹಿತರೆ. ಸೊ ಹಾಗೆ ನಿಮ್ ಮುಂದಿನ ದಿನಗಳಲ್ಲಿ ಇದು ಈಗ ಆಲ್ರೆಡಿ ಕೇಂದ್ರದಿಂದ ಬಂದಿರುವಂತಹ ಒಂದು ಸ್ಟ್ರಿಕ್ಟ್ ರೂಲ್ಸ್ ಅಂತಾನೆ ಹೇಳ್ಬೋದು. ಅವರು ಕೂಡ ನಿಮ್ಗೆ ಹೇಳ್ಬೋದು
ಹೇಳಿಲ್ಲ ಅಂದ್ರೆ ನಿಮ್ಗೆ ಖಂಡಿತ ಡೆಫಿನೆಟ್ಲಿ ಆಗಿ ತೊಂದರೆ ಆಗುತ್ತೆ. ದಯವಿಟ್ಟು ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿ. 10 ವರ್ಷ ಆಗಿದ್ರೆ ಸೊ ಮಧ್ಯದಲ್ಲಿ ಏನಾದ್ರು ಮಾಡಿಸಿ ಅಂದ್ರೆ ಯಾವ್ದಾ ರೀತಿ ತೊಂದರೆ ಇಲ್ಲ. ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿ ಪ್ರತಿಯೊಬ್ಬರು ಕೂಡ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಸೊ ದಯವಿಟ್ಟು ನಿಮಗೆ ಯೋಜನೆಗಳು ಸ್ಟಾಪ್ ಆಗೋದ್ರಿಂದ ಏನಾದ್ರೂ ತೊಂದರೆ ಆಗ್ತಿದ್ಯಾ, ಸ್ಟಾಪ್ ಆಗ್ಬೇಕಾ ಅಥವಾ ಬೇಡವಾ ಅನ್ನೋದನ್ನ ಕಮೆಂಟ್ ಮಾಡಿ. ಯಾಕಂದ್ರೆ ನೀವು ಮಾಡುವ ಪ್ರತಿಯೊಂದು ಕಮೆಂಟು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಯಾಕಂದ್ರೆ ತುಂಬಾ ಜನ ನಮಗೆ ಬೇಕು ಗೃಹಲಕ್ಷ್ಮಿ ಯೋಜನೆ ಅಂತ ಮಾಡ್ತಾ ಇದ್ರೆ ಇನ್ನೊಂದಿಷ್ಟು ಜನ ಬೇಡವೇ ಬೇಡ, ಕ್ಯಾನ್ಸಲ್ ಮಾಡಿ, ಇದರಿಂದ ಉಪಯೋಗ ಇಲ್ಲ ಅಂತ ಕೂಡ ಕಮೆಂಟ್ ಮಾಡ್ತಾರೆ. ಯಾಕಂದ್ರೆ ಅವರಿಗೂ ಕೂಡ ನಿಮ್ಮ ಒಪಿನಿಯನ್ ಅರ್ಥ ಆಗ್ಬೇಕು ಅಂದ್ರೆ ದಯವಿಟ್ಟು ನೀವು ಕಮೆಂಟ್ ಮಾಡ್ಬೇಕು. ಹಾಗೆ ಈ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಗ್ಯಾರಂಟಿಗಳನ್ನ ಏನೇನ್ ಪಡ್ಕೊಂತ ಇದ್ದೀರಾ, ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಸೊ ಇದೇ June 14 ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಕ್ಕೆ ಲಾಸ್ಟ್ ಡೇಟು. ತದನಂತರ ಅಪ್ಡೇಟ್ ಮಾಡಕ್ ಹೋದ್ರೆ ನಿಮ್ಗೆ 1,000 ರೂಪಾಯಿ ತರ ಚಾರ್ಜಸ್ ಆಗುತ್ತೆ. ದಯವಿಟ್ಟು ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು, ನಮಸ್ಕಾರ.